ನಮಸ್ಕಾರ ಸ್ನೇಹಿತರೆ ಸಿಂಪಲ್ ಆಗಿ ಒಂದು ಒಡಗಿಗೆ ಸ್ವಾಗತ ಇವತ್ತು ಒಂದು ಇಡ್ಲಿ ಮಾಡ್ತಾ ಇದ್ದೀನಿ ಈ ಇಡ್ಲಿ ವಿಶೇಷ ಏನು ಅಂತಂದ್ರೆ ಅದಕ್ಕೆ ನಾನು ಉದ್ದಿನ ಬೇಳೆ ಬಳಸ್ತೇನೆ ಆದ್ರೂ ಅದು ಗೂಡು ಗೂಡಾಗಿ ಸಾಫ್ಟ್ ಆಗಿ ಮತ್ತೆ ಹೆಚ್ಚು ಹೊತ್ತು ಅಂದ್ರೆ ಆರದ್ಮೇಲೂನು ತುಂಬಾ ಸಾಫ್ಟ್ ಆಗಿ ಇರುತ್ತೆ ಹೆವಿ ಆಗಲ್ಲ ನೀವು ಹೆಚ್ಚು ತಿನ್ಬೋದು ಆದ್ರೂ ಹೆವಿ ಆಗಲ್ಲ ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ ತುಂಬಾ ಸುಲಭ ಇಲ್ಲಿ ಮೂರು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಹಾಕೊಂಡಿದ್ದೀನಿ ಒಂದು ಕಪ್ನಷ್ಟು ಇಡ್ಲಿ ಅಕ್ಕಿನ ಹಾಕೊಂಡಿದೀನಿ ಮೂರನೇ ಒಂದು ಭಾಗದಷ್ಟು ಅವಲಕ್ಕಿ ಹಾಕೊಂಡು ಮೂರನ್ನು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಯಾವುದಾದ್ರೂ ಒಂದು ಕಪ್ ಸೆಟ್ ಮಾಡಿಕೊಂಡು ಅದರಲ್ಲಿ ನೀವು ಹಾಕೋಬೇಕು ಈಗ ಮೊದಲೇದಾಗಿ ಒಂದು ಅಥವಾ ಎರಡು ಬಾರಿ ಎಲ್ಲವನ್ನು ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಮತ್ತೆ ನೀರನ್ನು ಹಾಕೊಂಡು ಒಂದು ಐದು ಗಂಟೆ ಕಾಲ ಇದನ್ನ ನೆನೆಸ್ಕೋಬೇಕು ಈಗ ನೆಂದಾದ್ಮೇಲೆ ಇದನ್ನ ನಾವು ರುಬ್ಕೋಬೇಕಾಗತ್ತೆ ಮೊದಲೇದಾಗಿ ಬಾರಿ ಇದನ್ನ ತೊಳ್ಕೋಬೇಕಾಗತ್ತೆ ಕಹಿ ಎಲ್ಲ ಹೊಟ್ಟೋಗುತ್ತೆ ಆ ನೀರೆಲ್ಲ ತೆಗೆದು ಫ್ರೆಶ್ ಆಗಿ ಹಾಕೊಂಡು ನುಣ್ಣಗೆ ರುಬ್ಕೋಬೇಕು ಈ ರೀತಿಯಾಗಿ ಪೇಸ್ಟ್ ಇರ್ಬೇಕು ಎಲ್ಲೂ ಒಂದು ಚೂರು ಕಣ ಇರಬಾರದು ಅದು ತುಂಬಾ ಮುಖ್ಯ ಈಗ ಇದನ್ನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಮೆಂತ್ಯ ರುಬ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡು ಈಗ ಅವಲಕ್ಕಿನ ರುಬ್ಕೋತಾ ಇದ್ದೀನಿ ಅದನ್ನು ಕೂಡ ತುಂಬಾ ನುಣ್ಣಿಗೆ ರುಬ್ಕೋಬೇಕು ನೀರ್ ನೀರಾಗಾದ್ರೆ ಚೆನ್ನಾಗಿರಲ್ಲ ಈಗ ಅಕ್ಕಿ ಹಾಕೋತಾ ಇದೀನಿ ಅಕ್ಕಿ ಹಾಕೊಂಡು ಸಣ್ಣ ರವೆ ಕಣದಷ್ಟು ರುಬ್ಕೋಬೇಕು ಇಲ್ಲ ನೀವು ನುಣ್ಣಗೆ ಮಾಡಿಕೊಂಡ್ರೂ ಆಗತ್ತೆ ಎಲ್ಲವನ್ನೂ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಮೆಂತ್ಯ ಮತ್ತು ಅವಲಕ್ಕಿ ಅಕ್ಕಿ ಮಿಶ್ರಣ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಫರ್ಮೆಂಟ್ ಆಗೋಕ್ಕೆ ಬಿಡಬೇಕು ಸುಮಾರು ಏಳರಿಂದ ಎಂಟು ಗಂಟೆ ಕಾಲ ಮುತ್ಲಾ ಮುಚ್ಚಿ ಬಿಟ್ಟಿದ್ದೀನಿ ಈಗ ಎಂಟು ಗಂಟೆ ಆದಮೇಲೆ ಸುಮಾರಾಗಿ ಹುದುಗ್ ಬಂದಿರುತ್ತೆ ಯಾಕೆಂದರೆ ನಾವು ಉದ್ದಿನ ಬೇಳೆ ಬಳಸಿಲ್ವಲ್ಲ ಈ ರೀತಿಯಾಗಿ ಹಗುರವಾಗಿ ಇರುತ್ತೆ ಬ್ಯಾಟರು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡೋಣ ತುಂಬಾ ಹಗುರವಾಗಿ ಇರುವಂತ ಒಂದು ಇಡ್ಲಿ ಗಂಟು ಗಟ್ಲೆ ರುಬ್ಬ ಅವಶ್ಯಕತೆ ಇಲ್ಲ ಈಗ ಇಡ್ಲಿ ಪ್ಲೇಟ್ಗೆಲ್ಲ ನಾನು ಎಣ್ಣೆ ಹಚ್ಕೊಂಡು ಅದಕ್ಕೆ ಈ ಒಂದು ಹಿಟ್ಟನ್ನ ಹಾಕೋತಾ ಇದ್ದೀನಿ ಯಾವುದೇ ಕಾರಣದಿಂದಲೂ ಹೆಚ್ಚು ನೀರನ್ನು ಹಾಕೋಬಾರ್ದು ಈಗಾಗಲೇ ಸ್ಟೀಮರಲ್ಲಿ ನೀರು ಕುದೀತಾ ಇದೆ ಇಡ್ಲಿ ಪ್ಲೇಟ್ಗಳನ್ನ ಇಟ್ಟು ಸುಮಾರು ಹತ್ತು ನಿಮಿಷ ಕಾಲ ಇದನ್ನ ನಾವು ಸ್ಟೀಮ್ ಮಾಡ್ಕೋಬೇಕಾಗತ್ತೆ ಈಗ ಹತ್ತು ನಿಮಿಷ ಆಗಿದೆ ನೋಡಿ ಪರ್ಫೆಕ್ಟ್ ಆಗಿ ಇಡ್ಲಿ ಉಬ್ಬಿದೆ ಸ್ವಿಚ್ ಆಫ್ ಮಾಡಿಕೊಂಡು ತೆಗೆದು ಇಟ್ಕೋತಾ ಇದ್ದೀನಿ ಒಂದು ಹತ್ತಿಪ್ಪತ್ತು ಸೆಕೆಂಡ್ ಆದ ನಂತರ ಇದನ್ನ ನಾವು ತೆಕ್ಕೊಳ್ಳೋಣ ನಿಧಾನಕ್ಕೆ ತೆಕ್ಕೋಬೇಕು ಬಿಸಿ ಇರ್ಬೇಕಾದ್ರೇನೆ ತೆಕ್ಕೊಳಕ್ಕೆ ಹೋದಾಗ ಮುರಿದು ಹೋಗತ್ತೆ ಜೊತೆಗೆ ಅಂಟಂಟಾಗಿ ಕೂಡ ಇರುತ್ತೆ ಹಾಗಾಗಿ ನಿಧಾನಕ್ಕೆ ಇದನ್ನ ತೆಕ್ಕೋಬೇಕು ಈಗ ಎಲ್ಲವನ್ನು ನಾನು ತೆಕ್ಕೋತಾ ಇದ್ದೀನಿ ಇದರಲ್ಲಿ ಒಂದು ವಿಶೇಷ ಅಂತಂದ್ರೆ ಸುಮಾರು ನೀವು ಒಂದು ಹತ್ತು ಗಂಟೆ ಕಾಲ ಇಟ್ಟು ಆಮೇಲೆ ತಿಂದ್ರೂ ಅಷ್ಟೇ ಸಾಫ್ಟ್ ಆಗಿ ಲೈಟಾಗಿ ಇರುತ್ತೆ ಈ ರೀತಿಯಾಗಿ ಬಂದಿದೆ ಈಗ ನೋಡಿ ಒಳಗಡೆ ಸಾಫ್ಟಾಗಿ ಗೂಡುಗೂಡಾಗಿ ತುಂಬ ಲೈಟಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಯಾವುದಾದ್ರೂ ಒಂದು ಚಟ್ನಿ ಮಾಡಿಕೊಂಡು ಇದನ್ನು ಸವಿಬೋದು ಬೆಳಗ್ಗೆ ತಿಂಡಿಗೆ ಅಥವಾ ರಾತ್ರಿಗೂ ಇದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ